ಹಾಯ್ ವ್ಯೂವರ್ಸ್, ಹೇಗಿದ್ದೀರ ಎಲ್ಲರೂ? ಇವತ್ತು ಒಂದು ಹೊಸ ಡಿಶ್ ನೋಡೋಣ. ಅದೇನಂದರೆ ಟೊಮೆಟೊ ಚಿಕನ್ ಕರಿ. ಅದಕ್ಕೆ ಮುಂಚೆ ವೆಲ್ಕಮ್ ಟು ಮೈ ಚಾನಲ್ ಅಡುಗೆ ಮನೆ. ಇವಾಗ ಚಿಕನನ್ನು ಮ್ಯಾರಿನೇಟ್ ಮಾಡೋ ಪ್ರೋಸೆಸ್ ನೋಡೋಣ. ಅದಕ್ಕೆ 1 kg ಚಿಕನ್ ಇದನ್ನು ಚೆನ್ನಾಗಿ ತೊಳೆದು ಯೂಸ್ ಮಾಡ್ಕೊಳ್ಳಿ, ಐ ಮೀನ್ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. ಇದಕ್ಕೆ ನೀವು 150 ml ಅಷ್ಟು ಮೊಸರು ತೊಗೊಂಡು ಇದರಲ್ಲಿ ಆ್ಯಡ್ ಮಾಡಿ. ಆ್ಯಡ್ ಮಾಡಿದಮೇಲೆ ಒಂದು 2.5 ಚಮಚ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಆ್ಯಡ್ ಮಾಡಿ, ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಶುಂಠಿ ಬೆಳ್ಳಿ ಪೇಸ್ಟ್ ತೊಗೋತಾ ಇದ್ದೀನಿ. ಅದಾದಮೇಲೆ ಒಂದು 1/2 ಸ್ಪೂನು ಇದು ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ಒಂದು ಪ್ಯಾನ್ ತೊಗೊಳ್ಳಿ, ಪ್ಯಾನ್ನ ಬಿಸಿ ಮಾಡೋಕ್ಕಿಡಿ. ಬಿಸಿ ಆಗ್ತಾ ಇದ್ದಂಗೆ ನೀವು ಅದಕ್ಕೆ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಆಯಿಲ್ ಆ್ಯಡ್ ಆಗಿದೆ. ಆಯಿಲ್ ಆ್ಯಡ್ ಆಗ್ತಾ ಇದ್ದಂಗೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನಾನು ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಸುಮಾರು ಒಂದು 3 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಎಲ್ಲ ಇದರಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಾಗಿದೆ. ಇವಾಗ ಇದನ್ನು ಫ್ರೈ ಮಾಡಬೇಕು. ಇದನ್ನು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಟ್ರಾನ್ಸ್ಲೂಸೆಂಟ್ ಅಂದರೆ ನೀವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಫ್ರೈ ಆಗಿದೆ. ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಪುಡಿ ಉಪ್ಪು ಯೂಸ್ ಮಾಡ್ಬೋದು. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆಗ್ತಾ ಇದ್ದಂಗೆ ಒಂದು 1/2 ಚಮಚ ಅರಶಿನ ಪುಡಿ ಆ್ಯಡ್ ಮಾಡಿ. ಅರಶಿನ ಪುಡಿ ನಾನು ಎಲ್ಲ ಡಿಶಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇವಾಗಿರೋ ಸಿಚುವೇಶನಲ್ಲಿ ಅರಶಿನ ಪುಡಿ ಮ್ಯಾಂಡೇಟ್ರಿ ಆಗಿದೆ. ಇದಕ್ಕೆ ನಾನು 1 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಆಲ್ರೆಡಿ ಮ್ಯಾರಿನೇಷನ್ಗೆ 2.5 ಚಮಚ ಹಾಕಿದ್ದೀನಿ. ಹಂಗಾಗಿ ಇಲ್ಲಿ ಹೆಚ್ಚಾಗಿ ಹಾಕಕ್ಕೆ ಹೋಗಿಲ್ಲ. ನಿಮಗೆ ಬೇಕಂದರೆ ಹೆಚ್ಚಾಗಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರುವಂಥ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಸುಮಾರು ಒಂದು 1 kg ಅಷ್ಟು ಟೊಮೆಟೊ ತೊಗೊಂಡು ಚೆನ್ನಾಗಿ ಸಣ್ಣ ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಚಾಪ್ ಮಾಡಿ ಇದರಲ್ಲಿ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಾವು ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಬಿಕಾಸ್ ಉಪ್ಪೆಲ್ಲ ಹಾಕಿರೋದ್ರಿಂದ ಟೊಮೆಟೊ ಈರುಳ್ಳಿ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಸೊ ಇವಾಗ ನಾನು 2.5 ಚಮಚ ಅಷ್ಟು ಹಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ. ಹಚ್ಚಕಾರದ ಪುಡಿ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಬಿಕಾಸ್ ಮೊಸರು ಟೊಮೆಟೊ ಎಲ್ಲ ನಿಮಗೆ ಹುಳಿ ಟೇಸ್ಟ್ ಕೊಡುತ್ತೆ. ಸೊ ಸ್ಪೈಸ್ ಮ್ಯಾಚ್ ಆಗಲಿ ಅಂತ ನಾನು ಜಾಸ್ತಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಒಂದು ಕುದಿ ಬಂದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಚಿಕನ್ನ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಚಿಕನ್ ಆ್ಯಡ್ ಆಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲೆ ಎಲ್ಲ ಇದರಲ್ಲಿ ಆ್ಯಡ್ ಹಾಕೋ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಆಗ್ತಾಯಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಿಮ್ಗೆ ಇನ್ ಕೇಸ್ ಇನ್ನೂ ಖಾರದ ಪುಡಿ ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ ಮಾಡಿ ನೋಡಿ, ನಿಮ್ಮ ಖಾರದ ಪುಡಿ ಉಪ್ಪು ಸಾಲದು ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಬೇಯ್ದಿದೆ. ನಾನು ನೀರೇನು ಹಾಕಿಲ್ಲ, ಚಿಕನ್ ನೀರು ಬಿಟ್ಕೊಂಡಿದೆ, ಅದು ಶ್ರಿಂಕ್ ಆಗಿದೆ. ಈ ಸ್ಟೇಜಲ್ಲಿ ನೀವು ಕುಕ್ಕರ್ನ ಕ್ಲೋಸ್ ಮಾಡ್ಬೋದು. ಕ್ಲೋಸ್ ಮಾಡಿಬಿಟ್ಟು ವಿಸಿಲ್ ಹಾಕಿ ಒಂದು ವಿಸಿಲ್ ಬರೋ ತನಕ ವೇಟ್ ಮಾಡಿ. ಒಂದು ವಿಸಿಲ್ ಆಗಿದೆ, ಕುಕ್ಕರ್ ತಣ್ಣಗಾಗಿದೆ. ಇವಾಗ ನಾನು ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಕುಕ್ಕರ್ ಓಪನ್ ಮಾಡಿದೆ, ನೋಡಿ ಹೇಗಾಗಿದೆ ಅಂತ. ಇವಾಗ ಚೆನ್ನಾಗಿ ಬೆಂದಿದೆ ಚಿಕನ್ ಎಲ್ಲ. ಇವಾಗ ನಾವು ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಹಾಕಿ
ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ನಮ್ಮ ಟೊಮೆಟೊ ಚಿಕನ್ ಕರಿ ರೆಡಿ ಆಗಿದೆ. ನಿಮಗೆ ಈ ಡಿಶ್ ಇಷ್ಟ ಆಗಿದ್ದರೆ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.